ಎಲ್ಲರಿಗೆ ಸ್ವಾಗತ. ಇದು ಸಂಕೀರ್ಣ ಲೇಡೀಸ್ ಅಡ್ಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಫ್ಟರ್ ಡೆಲಿವರಿ ದಪ್ಪ ಆಗಿರ್ತೀವಿ ಹೇಗೆ ಸಣ್ಣ ಆಗೋದು, ನಮ್ಮ ವೇಟ್ನ ಹೇಗೆ ರೆಡ್ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ನಾನು ಇವತ್ತು ನಿಮ್ಮ ಜೊತೆ 5 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸಿಂದ ನೀವು ವೆಯ್ಟನ್ನು ಕಡಿಮೆ ಮಾಡ್ಕೋಬೋದು, ಹಾಗೆಯೇ ನಿಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೋದು. ಯಾಕಂದರೆ ವೆಯ್ಟ್ ಕಡಿಮೆ ಮಾಡಬೇಕು ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದೇನಪ್ಪ ಅಂತಂದರೆ ಡಯೆಟ್ ಅಥವಾ ಎಕ್ಸಸೈಸ್. ಆಫ್ಟರ್ ಡೆಲಿವರಿ ನಾವು ತಕ್ಷಣ ಇದೆರಡೂ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಮಗೆ ಆ ಟೈಮಲ್ಲಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ನಮ್ಮ ಬಾಡಿಗೆ ರೆಸ್ಟ್ ಬೇಕು, ಹಾಗೆಯೇ ನಮ್ಮ ಬಾಡಿಗೆ ತುಂಬ ಪೋಷಕಾಂಶದ ಅವಶ್ಯಕತೆ ತುಂಬ ಇರುತ್ತೆ ಆ ಟೈಮಲ್ಲಿ. ಸೊ ನಾವು ಡಯೆಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಿದ್ರೆ ಇದೆರಡೂ ಅಂದಿರ ಹೇಗೆ ನಾವು ನಮ್ಮ ವೆಯ್ಟ್ನ ಮೇಂಟೈನ್ ಮಾಡೋದು, ಹೇಗೆ ನಮ್ಮ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಇದೆರಡಕ್ಕೂ ಒಳ್ಳೆ ಅಂತ ಒಂದು ಉತ್ತರನ ಪಡ್ಕೋಬಹುದು. ಪ್ರೆಗ್ನೆನ್ಸಿ ಟೈಮಲ್ಲಿ ದಪ್ಪ ಆಗೋದು ಕಾಮನ್. ಸೊ ಇದೊಂದು ಸಹಜ ಕ್ರಿಯೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಹಾಗೇನೆ ನಾವು ಪಾಪು ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ವೆಯ್ಟ್ ಏನಿದೆ ಅದು ಆಟೋಮೆಟಿಕ್ಲಿ ದಪ್ಪ ಆಗ್ತೀವಿ. ನಾವು ಜಾಸ್ತಿ ಆಗುತ್ತೆ, ನಾವು ದಪ್ಪ ಆಗ್ತೀವಿ. ಸೊ ಡೆಲಿವರಿ ಟೈಮಲ್ಲಿ ನಾವು ಆಲ್ಮೋಸ್ಟ್ ಸ್ವಲ್ಪ ವೆಯ್ಟ್ನ ಕಡಿಮೆ ಮಾಡ್ಕೊಂಡಿರ್ತೀವಿ. ಹೇಗೆ ಅಂದರೆ ಪಾಪು ಆಚೆ ಬರುತ್ತೆ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ನಾವು ಆಲ್ರೆಡಿ ಒಂದು 7 to 8 kg ವೆಯ್ಟ್ನ ನಾವು ಡೆಲಿವರಿ ಟೈಮ್ನಲ್ಲೇ ಕಡಿಮೆ ಮಾಡ್ಕೊಂಡಿರ್ತೀವಿ. ಸೊ ಆಮೇಲೆ ಡೆಲಿವರಿ ಆದಮೇಲೆ ನಾವು ಹೇಗೆ ನಮ್ಮ ಬಾಡಿನ ನಾವು ಕಡಿಮೆ ಸಣ್ಣ ಆಗೋದು ಮತ್ತು ನಮ್ಮ ಬಾಡಿನ ಹೇಗೆ ನಾವು ಮೇಂಟೈನ್ ಮಾಡೋದು ಅನ್ನೋದಕ್ಕೆ ನಾನು 5 ಟಿಪ್ಸ್ನ ಹೇಳ್ತೀನಿ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೋದು, ಹಾಗೆಯೇ ನೀವು ಸಣ್ಣ ಕೂಡ ಆಗ್ಬೋದು. ಈ ಟಿಪ್ಸ್ ಏನಿದೆ ಟೋಟಲಿ ಇದು ನಾನು ಫಾಲೋ ಮಾಡಿರೋವಂಥ ಟಿಪ್ಸ್, ನಾನು ಪರ್ಸ್ನಲಿ ನಾನು ಫಾಲೋ ಮಾಡಿದಂಥ ಟಿಪ್ಸು. ನಾನು ಅರೌಂಡ್ 78 kgsವರೆಗೂ ನನ್ನ ವೆಯ್ಟ್ ಜಾಸ್ತಿ ಆಗಿದ್ದೆ ಡೆಲಿವರಿ ಟೈಮಲ್ಲಿ. ಸೊ ಆಮೇಲೆ ನಾನು ಇವಾಗ ಅರೌಂಡ್ 50 ಇದ್ದೀನಿ, 49-50 ಇದ್ದೀನಿ. ಸೊ ನನಗೆ ಈ ಟಿಪ್ಸು ತುಂಬಾ ವರ್ಕ್ ಆಯಿತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ, ನಿಮ್ಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ. ಬೆಲ್ ಐಕಾನ್ ಹಿಟ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಟಿಪ್ ನಂಬರ್ 1 ಬಂದು ಬ್ರೆಸ್ಟ್ ಫೀಡಿಂಗ್. ಸೊ ನೀವು ಎಷ್ಟು ಮಗುಗೆ ಹಾಲು ಉಣಿಸ್ತೀರಾ, ಎಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಾ, ಅಷ್ಟು ನಿಮ್ಮ ವೆಯ್ಟ್ನ ನೀವು ಕಡಿಮೆ ಮಾಡ್ಕೋಬೋದು. ಅಷ್ಟು ಕ್ಯಾಲೋರೀಸ್ ನಿಮ್ಮ ಬಾಡಿಯಿಂದ ಬರ್ನ್ ಆಗುತ್ತೆ. ಸೊ ಕ್ಯಾಲೋರೀಸ್ ಬರ್ನ್ ಆದಂಗೆ ಆಟೋಮೆಟಿಕ್ ಆಗಿ ನಿಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಾ ಅಷ್ಟು ಮಗುನೂ ಕೂಡ ಒಳ್ಳೆಯದು, ಹಾಗೆ ನಿಮಗೂ ಕೂಡ ಒಳ್ಳೆಯದು. ಸೊ ಸಾಕಷ್ಟು ಬ್ರೆಸ್ಟ್ ಫೀಡಿಂಗ್ನ ಮಾಡಿ. ಯೂಶ್ವಲಿ ಡಾಕ್ಟರ್ಸ್ ಪ್ರಕಾರ 2 ಅವರ್ಸ್ಗೆ ಒಂದು ಸತಿ ಬ್ರೆಸ್ಟ್ ಫೀಡಿಂಗ್ನ ಮಾಡಲೇಬೇಕು. ಸೊ ಈ ಪ್ರೋಸೆಸ್ಸಿಂದನೂ ಕೂಡ ನಿಮ್ಮ ಒಂದು ವೆಯ್ಟ್ ಏನಿದೆ ಅದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಂಬರ್ 2 ಬಂದು ನೀರು ಕುಡಿಯೋದು. ಸೊ ಅದು ಸಾಧ್ಯವಾದಷ್ಟು ನೀರು ಕುಡಿಯಿರಿ, ಬಿಸಿನೀರು ಕುಡಿಯಿರಿ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಬಾಣಂತಿರೇ ಜಾಸ್ತಿ ನೀರು ಕೊಡೋದಿಲ್ಲ, ನೀರು ಕುಡಿಬಾರ್ದು, ನೀರು ಕುಡಿದ್ರೆ ನೀರು ಬಾಡಿಲಿ ನೀರು ತುಂಬ್ಕೊಂಡು ಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನೀರೇ ಕೊಡಲ್ಲ ಕುಡಿಯೋಕ್ಕೆ ಜಾಸ್ತಿ. ಇದು ತುಂಬಾ ತಪ್ಪು. ಯಾಕಂದರೆ ನೀರು ನೀವು ಕುಡಿತಿಲ್ಲ ಅಂದರೆ ಇನ್ಫೆಕ್ಷನಿಂದ ಜಾಸ್ತಿಯಾಗಿ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೊರತು ಅದರಿಂದ ಏನೂ ಹೆಲ್ಪ್ ಆಗಲ್ಲ. ಸೊ ಸಾಧ್ಯವಾದಷ್ಟು 3-4 ಲೀಟರ್ ನೀರನ್ನ ನೀವು ಕುಡಿಬೇಕು. ಸೊ ಯೂಶ್ವಲಿ ನಾನೇನು ಮಾಡ್ತಾ ಇದ್ದೆ ಅಂದರೆ ಮಿಲ್ಟಂದು ಒಂದು ಬಾಟ್ಲ್ ಬರುತ್ತೆ, ಅದು 24 ಅವರ್ಸ್ ಫ್ಲಾಸ್ಕ್, 24 ಅವರ್ಸ್ ನೀವು ಎಷ್ಟು ಬಿಸಿ ಇಟ್ಟಿರ್ತೀರಾ ಅಷ್ಟೇ ನೀರು ಬಿಸಿ ಇರುತ್ತೆ. ಇದು ಬಂದು 900 something ಇರುತ್ತೆ, ಯಾವುದೇ ಒಂದು ಸ್ಟೀಲ್ ಅಂಗಡಿನಲ್ಲೂ ನಿಮ್ಗೆ ಸಿಕ್ಬಿಡುತ್ತೆ ಮಿಲ್ಟನ್ದು ಫ್ಲಾಸ್ಕ್. ಸೊ ಇದರಲ್ಲಿ ನಾನು ನೀರು ಹಾಕಿ ಇಟ್ಕೊಂಡು ಬಿಡ್ತಾ ಇದ್ದೆ. ಸೊ ನಂಗೆ ಅವಾಗ ನೀರು ಕುಡಿಯೋಕ್ಕೆ ತುಂಬ ಯೂಸ್ ಆಗ್ತಾ ಇತ್ತು. ನಾನು ಯಾವಾಗ ಬೇಕೋ ಅವಾಗ ಹೋಗಿ ನೀರು ಕುಡಿಯೋ ಬಿಸಿ ಮಾಡಿ ನೀರು ಕುಡಿಯೋಕ್ಕಿಂತ, ಸೊ ಬಾಟಲಲ್ಲಿ ನಾವು ಈ ಥರ ಬಿಸಿನೀರು ಇಟ್ಕೊಂಡು ಬಿಟ್ಟಿದ್ರೆ ನಮ್ಗೆ ಯಾವಾಗ ನೀರು ಬೇಕು ಅವಾಗ ಈಸಿಯಾಗಿ ನಾವು ನೀರು ಕುಡಿಬೋದು. ಈ ಥರ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಕುಡಿಬೋದು. ಸೊ ಸಾಧ್ಯವಾದಷ್ಟು ನೀರು ಕುಡಿರಿ. ಇದರಿಂದ ನಿಮ್ಮ ಬಾಡಿನಲ್ಲಿ ಏನು ಟಾಕ್ಸಿನ್ ಇದೆ ಅದೆಲ್ಲ ಆಚೆ ಹೋಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ಒಂದು ಹಾಲಿನ ಒಂದು ಏನು ಕ್ವಾಲಿಟಿ ಇದೆ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಮಗುಗೂ ಕೂಡ ತುಂಬ ಒಳ್ಳೆಯದು, ನಿಮಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಬಿಸಿನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಹೊಟ್ಟೆನಲ್ಲಿ ಇರುವಂಥ ಬೊಜ್ಜುನೂ ಕೂಡ ಕರ್ಗೋದಕ್ಕೂ ಕೂಡ ಬಿಸಿನೀರು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸಾಧ್ಯವಾದಷ್ಟು ಬಿಸಿನೀರನ್ನ ಕುಡಿಯೋಕ್ಕೆ ಟ್ರೈ ಮಾಡಿ. ಟಿಪ್ ನಂಬರ್ 3 ಬಂದು ಆಹಾರ ಪದ್ಧತಿ. ಸೊ ಯೂಶ್ವಲಿ ಬಾಣಂತಿಯರಿಗೆ ಅಂತಂದ ತಕ್ಷಣ ಕಾಫಿ ಅಥವಾ ಏನು ಬ್ರೆಡ್ಡು ಬಿಸ್ಕೆಟ್ಟು ಸೊ ಈ ಥರದ್ದೆಲ್ಲ ಜಾಸ್ತಿ ಕೊಡ್ತಾರೆ. ಸೊ ಈ ಥರದ್ದೆಲ್ಲ ಬಿಟ್ಟು ಆಹಾರ ಅಂತ ಅಂದರೆ ನಮಗೆ ಏನು ಹೆಚ್ಚು ಪೋಷಕಾಂಶ ಇರುವಂಥ ಆಹಾರನೇ ನಾವು ಬಾಣಂತಿಯರಲ್ಲಿ ಸೇವಿಸಬೇಕು. ಅದರ ಬದಲು ಏನು ಫ್ರೂಟ್ಸ್ ತಿನ್ನಿ, ತರಕಾರಿ ತಿನ್ನಿ, ಹಾಗೆ ಸೊಪ್ಪು ತಿನ್ನಿ. ಸೊಪ್ಪು ಜಾಸ್ತಿ ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೆಯದು. ಬೇಳೆ ಕಟ್ಟು. ಸೊ ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಅಥವಾ
ಮೊಟ್ಟೆ, ಸೊ ಫಿಶ್ ಈ ತರ ತಿನ್ಬೋದು. ಸಾಧ್ಯವಾದಷ್ಟು ಏನಪ್ಪಾ ಅಂದ್ರೆ ತುಂಬಾ ಖಾರ ಅಥವಾ ಎಣ್ಣೆ ಮಸಾಲೆ ಈ ತರದ್ ಬಿಟ್ಟು ಸೊ ಪ್ಲೈನ್ ಆಗಿ ಬೇಳೆ ಕಟ್ಟು ಈ ತರ ಒಂದು ಆಹಾರ ಪದ್ಧತಿನ ರೂಢಿ ಮಾಡ್ಕೋಬೇಕು. ಕಾಫಿ, ಟೀ, ಬ್ರೆಡ್, ಬಿಸ್ಕೆಟ್ ಏನಿದೆ ಅದನ್ನಂತೂ ಪೂರ್ತಿಯಾಗಿ ಬಿಟ್ಟೆ ಬಿಡಬೇಕು. ಸೊ ಈ ತರ ಒಂದು ಆಹಾರ ಪದ್ಧತಿನಲ್ಲಿ ನಾವು ಹೆಚ್ಚಿಗೆ ನಾರಿನಂಶ ಇರುವಂತ ಪದಾರ್ಥ ಸೇವಿಸೋದ್ರಿಂದ ನಮ್ಮ ಒಂದು ಹೆಲ್ತನ್ನು ಕೂಡ ಕಾಪಾಡ್ಕೋಬಹುದು, ಹಾಗೇನೆ ನಮ್ಮ ಬಾಡಿ ವೆಯ್ಟ್ನು ಕೂಡ ರೆಡ್ಯೂಸ್ ಮಾಡಬಹುದು. ಟಿಪ್ ಬಂದು ಆಯಿಲ್ ಮಸಾಜ್. ಆಯಿಲ್ ಮಸಾಜ್ ಏನಿದೆ, ಈ ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಬಾಡಿ ಏನಿದೆ ಅದು ಒಂದು ಟೋನ್ ಬರೋಕ್ಕೂ ಹೆಲ್ಪ್ ಆಗುತ್ತೆ. ಹಾಗೇನೆ ನಿಮ್ಮ ಡೆಲಿವರಿ ಟೈಮಲ್ಲಿ ಏನು ತುಂಬ ಪೇನ್ ಆಗಿರುತ್ತೆ, ಸೊ ಈ ಪೇನನ್ನು ಕೂಡ ಇದು ಒಂದು ಆಯಿಲ್ ಮಸಾಜಿಂದ ನೀವು ಕಡಿಮೆ ಮಾಡ್ಬೋದು. ಹಾಗೆ ನಿಮ್ಮ ಬಾಡಿ ವೆಯ್ಟ್ನು ಕೂಡ ಇದು ರೆಡ್ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸ್ನಾನ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಮಸಾಜ್ ಮಾಡಿ ಮತ್ತೆ ಸ್ನಾನ ಮಾಡೋದಷ್ಟೇ. ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಮ ಮಸಾಜ್ ಮಾಡ್ಕೊಳ್ಳೋಕೆ ಕಷ್ಟ ಅಂದರೆ ನೀವು ಬೇರೆಯವ್ರ ಹೆಲ್ಪ್ ತೊಗೊಂಡು ನೀವು ಮಸಾಜ್ ಮಾಡಿಸ್ಕೋಬೋದು. ಸೊ ಇದರಿಂದ ತುಂಬಾ ರಿಲೀಫ್ ಸಿಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಒಂದು 40 ಡೇಸ್ ನೀವು ಒಂದು ದಿನ ಬಿಟ್ಟು ಒಂದಿನ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಬಾಡಿ ಪೇನ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಸೊ ಆಮೇಲೆ ನೀವು ಇದನ್ನ 40 ಡೇಸ್ ಆದಮೇಲೆ ಒಂದು ದಿನ ಬಿಟ್ಟು ಒಂದಿನ ಒಂದು ವಾರಕ್ಕೆ 2 ದಿನ ಈ ಥರ ಮಾಡ್ಕೋಬೋದು. ಸೊ ಇದರಿಂದಾಗಿ ನಿಮ್ಮ ಬಾಡಿ ಪೇನನ್ನು ಕಡಿಮೆ ಆಗುತ್ತೆ. ಹಾಗೆಯೇ ಒಬ್ಬೊಬ್ಬರಿಗೆ ತುಂಬ ಬ್ಲ್ಯಾಕ್ ಆಗಿರುತ್ತೆ, ಸೊ ಕತ್ತತ್ರ ಮತ್ತು ಹೊಟ್ಟೆ ಹತ್ರ ಕೈ ಹತ್ರ ಎಲ್ಲ, ಸೊ ಅದನ್ನು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಬಾಡಿ ಒಂದು ಟೋನ್ ಬರೋಕ್ಕೆ ಈ ಆಯಿಲ್ ಮಸಾಜ್ ತುಂಬ ಹೆಲ್ಪ್ ಮಾಡುತ್ತೆ. ಆದಷ್ಟು ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಮೈಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೋದು. ಆಲಿವ್ ಆಯಿಲ್ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಕೂಡ ನಡೆಯುತ್ತೆ. ಸೊ ಆಯಿಲ್ ಮಸಾಜ್ ಇಂದ ತುಂಬಾ ಒಳ್ಳೆಯದು, ಇದರಿಂದ ನಿಮಗೆ ತುಂಬಾ ರಿಲೀಫ್ ಅನಿಸುತ್ತೆ. 5ನೇ ಟಿಪ್ ಬಂದು ವಾಕಿಂಗ್. ಸೊ ಈ ವಾಕಿಂಗ್ನ ನೀವು ಸ್ಟಾರ್ಟಿಂಗ್ ಒಂದು ತಿಂಗಳು ಆದಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ವಾಕಿಂಗ್ ಸ್ಟಾರ್ಟ್ ಮಾಡ್ಬೇಕಂದ ತಕ್ಷಣ ನೀವು ತುಂಬಾ ನಡೆದಾಡ್ಬಿಡ್ಬೇಕಂತ ಏನಿಲ್ಲ, ಜಸ್ಟ್ ಒಂದು ಸ್ಟಾರ್ಟಿಂಗ್ ನೀವು 1 ಮಂತ್ ಆದಮೇಲೆ ನಿಮ್ಮ ಮನೆ ಹತ್ರನೇ ಒಂದು 20 ಮಿನಿಟ್ಸ್ ವಾಕಿಂಗ್ ಮಾಡ್ಬೋದು, 30 ಮಿನಿಟ್ಸ್ ವಾಕಿಂಗ್ ಮಾಡ್ಬೋದು. ಸೊ ಈ ಥರ ವಾಕಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಸ್ಪೀಡನ್ನು ಜಾಸ್ತಿ ಮಾಡ್ಕೋಬೋದು, ಹಾಗೆಯೇ ನಿಮ್ಮ ಒಂದು ಟೈಮಿಂಗ್ಸನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಆಮೇಲೆ ಡೇ ಬೈ ಡೇ ನೀವು ಮಗುನೂ ಎತ್ಕೊಂಡು ಕೂಡ ನೀವು ವಾಕಿಂಗ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮಗುನಿಗೂ ಕೂಡ ಒಂದು ಫ್ರೆಶ್ ಏರ್ ಸಿಗುತ್ತೆ, ಸೊ ಅದಕ್ಕೂ ಕೂಡ ಚಂದ ಅನಿಸುತ್ತೆ ಆಚೆ ಎಲ್ಲ ಇದು ಮಾಡೋದು. ಸೊ ಹಾಗಾಗಿ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಆಫ್ಟರ್ 1 ಮಂತ್ ನೀವು ಆರಾಮಾಗಿ ವಾಕಿಂಗ್ ಮಾಡ್ಬೋದು. ನಾರ್ಮಲ್ ಡೆಲಿವರಿ ಆಗಿದ್ರೂ ವಾಕಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಸಿಸರಿನ ಇದ್ರೂ ವಾಕಿಂಗ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಆದಷ್ಟು ನಿಮ್ಮ ಟೈಮ್ ಏನಿದೆ ಅದನ್ನ ಡೇ ಬೈ ಡೇ ಇನ್ಕ್ರೀಸ್ ಮಾಡಿ, ಒಂದೇ ಸಲ ಜಾಸ್ತಿ ವಾಕಿಂಗ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಡೆಲಿವರಿ ಅವರು ಆರಾಮಾಗಿ 6 ಮಂತ್ಸ್ ಆದಮೇಲೆ ನಿಮ್ಮ ವರ್ಕೌಟ್ಸ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ಬೋದು. ಜಿಮ್, ಯೋಗ, ಜುಂಬಾ ಈ ಥರ ವೆರೈಟೀಸ್ ಆಫ್ ವರ್ಕೌಟ್ಸ್ ಇದೆ, ನಿಮ್ಗೆ ಯಾವ್ದು ಬೇಕಾದ್ರೆ ಚೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಹಾಗೆಯೇ ಎಕ್ಸಸೈಸಸ್ ಕೂಡ ಅಷ್ಟೇ, ಆಫ್ಟರ್ 3-4 ಮಂತ್ಸ್ ಆದಮೇಲೆ ನೀವು ಸ್ವಲ್ಪ ಮನೆಯಲ್ಲಿಯೂ ಕೂಡ ಸಿಂಪಲ್ ಎಕ್ಸಸೈಸಸ್ನ ಮಾಡ್ಬೋದು. ಸೊ ಈ ಥರ ಸಿಂಪಲ್ ಎಕ್ಸಸೈಸ್ ಬೇಕಂದರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಸಿಸರಿಯನ್ ಆದವ್ರ ಮಾತ್ರ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ನೀವು ಒಂದು ಏನು ವರ್ಕೌಟ್ಸ್ ಇದೆ ಅದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಡೆಲಿವರಿ ಅವರು ಆರಾಮಾಗಿ ಮಾಡ್ಕೊಬೋದು. ಈ ಒಂದು 5 ಟಿಪ್ಸ್ ಏನಿದೆ, ಇದು ನಾನು ಪರ್ಸ್ನಲಿ ನನಗೆ ತುಂಬ ಹೆಲ್ಪ್ ಆಗಿರುವಂಥ ಟಿಪ್ಸ್. ಸೊ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ನಿಮಗೇನಾದರೂ ಇದನ್ನು ಇದು ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಬೆಲ್ ಐಕಾನ್ ಹಿಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.